ಗುಡ್ ಮಾರ್ನಿಂಗ್ ಈ ಕ್ಲಾಸ್ ಶಿಫ್ಟ್ ಇನ್ ಡಿಮ್ಯಾಂಡ್ ಡಿಮ್ಯಾಂಡ್ಕ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಮಾಡಲ್ಲ ಯಾಕೆ ಅಂದರೆ ಲಾಸ್ಟ್ ಕ್ಲಾಸ್ ಕೊಟ್ಟಂಥ ವರ್ಕ್ನ ನೀವು ಮಾಡಿ ಸೆಂಡ್ ಮಾಡಿಲ್ಲ ವೀಡಿಯೋ ಕೇಳೋವಾಗಲೇ ಏನು ವರ್ಕ್ ಮಾಡಬೇಕು ಅಂತ ಹೇಳಿರ್ತೀನಿ ವೀಡಿಯೋ ಕೇಳ್ದೆಲ್ಲ ಇದ್ದಾಗ ನೀವು ಏನು ಬರೀಬೇಕು ಅಂತ ನಿಮಗೆ ಗೊತ್ತಿರಲ್ಲ ಪೂರ್ತಿ ವೀಡಿಯೋ ಕೇಳಾದ ಮೇಲೆ ನೀವು ಅಟೆಂಡೆಡ್ ದ ಕ್ಲಾಸ್ ಅಂತ ಕಳಿಸಿ ಸುಮ್ಮನೆ ಅಟೆಂಡೆಡ್ ದ ಕ್ಲಾಸ್ ಅಂತ ಕಳಿಸೋದಲ್ಲ ನೀವು ಅಟೆಂಡ್ ಮಾಡಿದ್ದೀವಿ ಅಂತ ಏನು ಕಳಿಸ್ತೀರಲ್ಲ ನಾವು ಅದನ್ನು ಲಿಸ್ಟ್ ಮಾಡ್ತೀನಿ ವರ್ಕ್ ಏನು ಮಾಡಿರಲ್ಲ ಅದನ್ನು ಲಿಸ್ಟ್ ಮಾಡ್ತೀನಿ ನೀವೇನು ಈಗ ನೆಕ್ಸ್ಟು ನಾನು ನಿನ್ನೆ ಲಾಸ್ಟ್ ಕ್ಲಾಸ್ ಏನು ವರ್ಕ್ ಕೊಟ್ಟಿದ್ದೆ ಅದನ್ನು ಬರಿಬೇಕು ಏನು ಹೇಳಿದ್ದೆ ನಾನು ಫಸ್ಟು ಮೂಮೆಂಟ್ಸ್ ಅಲಾಂಗ್ ಡಿಮ್ಯಾಂಡ್ ಕರ್ ಬರೀರಿ ಅಂತ ಹೇಳಿದೆ ಮುಮೆಂಟ್ಸ್ ಅಲಾಂಗ್ ಡಿಮ್ಯಾಂಡ್ ಕರ್ ಇದನ್ನು ಬರೆದು ನೆಕ್ಸ್ಟು ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ ಬರೀರಿ ಹೇಳಿದ್ದೆ ಕೆಲವರು ಮಾತ್ರ ಬರೆದಿದ್ದಾರೆ ಯಾರು ದಿನ ಪಾಠನ ಪೂರ್ತಿ ವಿಡಿಯೋ ಕೇಳಿ ಕೇಳ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಏನು ವರ್ಕ್ ಕೊಟ್ಟಿದ್ದಾರೆ ಅಂತ ಸುಮ್ಮನೆ ಸುಮ್ಮನೆ ವೀಡಿಯೋನ ನೋಡಿದ ತಕ್ಷಣ ಹಿಂಗೆ ಆನ್ ಮಾಡಿದ ತಕ್ಷಣ ಏನು ಅಟೆಂಡ್ ದ ಕ್ಲಾಸ್ ಅಂತ ಕಳಿಸ್ಬಿಡೋದಲ್ಲ ಏನು ವರ್ಕ್ ಆ ಪೂರ್ತಿ ವೀಡಿಯೋ ಕೇಳಿಸ್ಕೊಂಡಾಗ ಮಾತ್ರ ಅದೇನು ಒಂದು ಏನು ಒನ್ ಅವರ್ ಇರಲ್ಲ ಟೂ ಅವರ್ಸ್ ಇರೋಲ್ಲ ಒಂದು ಇಪ್ಪತ್ತು ನಿಮಿಷದ ಒಳಗಿರುತ್ತೆ ಆ ವೀಡಿಯೋನ ನೀವು ಕೇಳಿಲ್ಲ ಅಂದರೆ ಏನು ವರ್ಕ್ ಮಾಡ್ತೀರಂತ ಅಂತ ನಮಗೆ ಗೊತ್ತಾಗ್ತಿಲ್ಲ ನೀವು ಫಸ್ಟ್ ಇದು ಮಾಡಬೇಕು ಫಸ್ಟ್ ಮೂಮೆಂಟ್ಸ್ ಅಲ್ಲದ ಡಿಮ್ಯಾಂಡ್ ಕರ್ ಇದನ್ನ ಫೋಟೋ ತಗೊಳ್ಳಿ ಇದನ್ನು ಈಸಿಯಾಗೆ ಬರಿಬೋದು ಹೇಳ್ತಿದ್ದೀನಿ ಮತ್ತು ಓ ವೈ ಎಲ್ ಏನಿದೆ ಪ್ರೈಸ್ ಇದೆ ಎಕ್ಸ್ ಎಕ್ಸಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಇದೆ ಫಸ್ಟ್ ಏನು ಮಾಡಿ ಪಿ ಮಾರ್ಕ್ ಫಸ್ಟ್ ಡಿಮ್ಯಾಂಡ್ ಕರ್ವನ್ನ ಮಾರ್ಕ್ ಮಾಡಿಬಿಡಿ ಡಿಮ್ಯಾಂಡ್ ಕರ್ವನ ಮಾರ್ಕ್ ಮಾಡಿ ಇಲ್ಲಿ ಪಿ ಬಂದಿದ್ದಲ್ಲ ಇಲ್ಲಿ ಮಾರ್ಕ್ ಮಾಡಿ ಪಿ ಮತ್ತು ಬಂದಾಗ ಲೈನ್ ಎಲ್ಲಿ ಅಲ್ಲಿ ಕ್ಯೂ ಬರುತ್ತೆ ಮಾರ್ಕ್ ಮಾಡಿ ನೆಕ್ಸ್ಟು ಪಿ ಒನ್ ಬನ್ನಿ ಸೇಮ್ ಕ್ಯೂ ಒನ್ನ ಮಾರ್ಕ್ ಮಾಡಿ ನೆಕ್ಸ್ಟ್ ಪಿ ಟು ನೆಕ್ಸ್ಟ್ ಸೇಮ್ ಕ್ಯೂ ಟು ಮಾರ್ಕ್ ಮಾಡ್ತೀರಾ ಓ ಎಕ್ಸಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಇದ್ದರೆ ಓ ಅಲ್ಲಿ ಪ್ರೈಸ್ ಇದೆ ಅಂತ ಗೊತ್ತಾಯಿತು ಈ ಆರೋ ಮಾರ್ಕನ್ನು ಬರಿಬೇಕು ಇದು ಇಂಪಾರ್ಟೆಂಟ್ ಅಂದರೆ ಮೂಮೆಂಟ್ಸ್ ಇದೆ ಯಾವುದ್ರಲ್ಲಿ ಡಿಮ್ಯಾಂಡ್ ಕರ್ಬಲಿ ಅಂತ ಹೇಳ್ತಾ ಇರೋದು ಇದಾದ್ಮೇಲೆ ಕನ್ನಡದಲ್ಲೂ ಸೇಮ್ ಕನ್ನಡ ಮೀಡಿಯಮರು ಇದನ್ನು ಫೋಟೋ ತಗೊಂಡು ಇದನ್ನು ಬರೀ ಬರೀಲೇಬೇಕು ಬರ್ದಾದ್ಮೇಲೆ ನೆಕ್ಸ್ಟು ನೆಕ್ಸ್ಟ್ ಟ್ರೆಡಿಂಗ್ ಹಾಕಿ ಏನಂತ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ ಹಾಕಿ ಸೇಮ್ ಓ ವೈಯಲ್ಲಿ ಏನಿದೆ ಪ್ರೈಸ್ ಓ ಎಕ್ಸಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಇದೆ ಫಸ್ಟ್ ಏನು ಮಾಡಿ ತ್ರೀ ಡಿ ಡಿ ಕರ್ಸ್ ಡಿ ಡಿ ಕರ್ಸ್ ಅಂದರೆ ಡಿಮ್ಯಾಂಡ್ ಕರ್ ಡಿ ಡಿ ಅಂದರೆ ಡಿಮ್ಯಾಂಡ್ ಕರ್ವನ ತ್ರೀ ಡಿ ಡಿ ಕರ್ಸನ್ನ ಏನು ಮಾಡಿ ಬರೀರಿ ನೆಕ್ಸ್ಟ್ ಪಿ ಪ್ರೈಸ್ ಹಾಕಿ ಸೇಮ್ ಅದನ್ನು ಈಗ ಜಾಯಿನ್ ಮಾಡಿದಾಗ ಏನಾಗುತ್ತೆ ಎಲ್ಲಿ ಟಚ್ ಆಗುತ್ತೋ ಯಾವ ಪಾಯಿಂಟಲ್ಲಿ ಇರುತ್ತೋ ಅಲ್ಲಿ ಕ್ಯೂನ ಮಾರ್ಕ್ ಮಾಡ್ತಾ ಬನ್ನಿ ಈಗ ಫಸ್ಟು ಡಿ ಇದೆ ಡಿ ಡಿ ಕರ್ವ್ ಬಂದಾಗ ಬರೀ ಡಿ ಡಿ ಫಸ್ಟ್ ಅಂದರೆ ಡಿ ಡಿ ಫಸ್ಟ್ ಬರೀ ಡಿ ಡಿ ಅಂದ್ರೆ ಏನು ಮೊದಲೇ ಇದ್ದಂಥ ಬೇಡಿಕೆ ರೇಖೆ ಅಂತ ಫಸ್ಟ್ ಇದ್ದಂಥ ಡಿ ಡಿಮ್ಯಾಂಡ್ ಕರ್ ಇಲ್ಲಿ ಮಾರ್ಕ್ ಮಾಡಿ ಕ್ಯೂ ಅಂತ ಮಾರ್ಕ್ ಮಾಡಿ ನೆಕ್ಸ್ಟ್ ಪಿ ಟು ಎಲ್ಲಿ ಟಚ್ ಆಗಿದೆ ನೋಡಿ ಅದನ್ನು ಕ್ಯೂ ಟು ಅಂತ ಮಾರ್ಕ್ ಮಾಡಿ ಪಿ ಮತ್ತು ಡಿ ಒನ್ ಎಲ್ಲಿ ಟಚ್ ಆಗಿದೆ ನೋಡಿ ಅಲ್ಲಿ ಕ್ಯೂ ಅಂತ ಮಾರ್ಕ್ ಮಾಡಿ ವೆರಿ ಈಸಿ ನೀವು ಸುಮ್ಮ ಸುಮ್ಮನೆ ಅಟೆಂಡೆಡ್ ದ ಕ್ಲಾಸ್ ಅಂತ ಕಳಿಸಿದ್ರೆ ನೆಕ್ಸ್ಟ್ ನಾವು ಏನು ಆ್ಯಕ್ಷನ್ ತೊಗೋಬೇಕೋ ಅದನ್ನ ಮಾಡಬೇಕಾಗುತ್ತೆ ಏನು ವರ್ಕ್ ಕೊಡ್ತೀವೋ ಅದನ್ನು ನೀವು ಮಾಡಲೇಬೇಕು ಇದು ಮೂರು ಡಯಾಗ್ರಾ ಸಾರಿ ಎರಡು ಡಯಾಗ್ರಾಮ್ನ ನೀವು ಬರೀಲೇಬೇಕು ಯಾವುದು ಕ್ವಾ ಸಾರಿ ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ ಮತ್ತು ಶಿಫ್ಟ್ ಇನ್ ಡಿಮ್ಯಾಂಡ್ ಕಾರ್ ಫಸ್ಟ್ ಯಾವ್ದು ಬರೀಬೇಕು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಬೇಡಿಕೆ ರೇಖೆಯೊಂದಿಗಿನ ಚಲನೆ ಇದನ್ನ ಫೋಟೋ ತಗೊಳ್ಳಿ ಅಥವಾ ಹಿಂಗೆ ನೋಡ್ತಿದ್ದಂಗೆ ಈಸಿಯಾಗಿ ಒಂದ್ಸಲ ನೋಡ್ಕೊಂಡ್ರೆ ಬರಿಬೋದು ನೋಡಿ ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳು ಇದನ್ನು ಫಸ್ಟ್ ಬರಿಬೇಕು ಇದನ್ನ ಫೋಟೋ ತಗೊಂಡು ನೆಕ್ಸ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ನೆಕ್ಸ್ಟು ಬೇಡಿಕೆ ರೇಖೆಯಲ್ಲಿನ ಪಲ್ಲಟಗಳು ಇದನ್ನು ಬರೀಲೇಬೇಕು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಇಬ್ರಿಗೂ ಸೇಮ್ ಇದ್ದೇ ಇರುತ್ತದೆ ಡಯಾಗ್ರಾಮ್ ಅಂದರೆ ಒಂದೇ ಇರುತ್ತಾನೆ ಅಂದಾಗ ಇಬ್ಬರು ಇದನ್ನು ಬರೆದು ಸೆಂಡ್ ಮಾಡಿ ಆಮೇಲೆ ಅಟೆಂಡೆಡ್ ದ ಕ್ಲಾಸ್ ಅಂತ ಬರೀಬೇಕು ಸುಮ್ಮ ಸುಮ್ಮನೆ ಬರೀದಲ್ಲೇ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಏನು ಮಾಡಬೇಕಾಗುತ್ತೋ ಅದನ್ನು ಮಾಡಬೇಕಾಗುತ್ತೆ ಸುಮ್ಮನೆ ಕೆಲವರು ವೀಡಿಯೋ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ಕೇಳಿಸ್ಕೊತಿರೋ ಇಲ್ವಾಗ ಗೊತ್ತಿಲ್ಲ ಸುಮ್ಮನೆ ಅಟೆಂಡ್ ದ ಕ್ಲಾಸ್ ಅಂತ ಕಳಿಸ್ತಿರೋ ಅಂತ ನಮಗೆ ಗೊತ್ತಾಗುತ್ತೆ ಯಾರು ಪೂರ್ತಿ ವೀಡಿಯೋ ಕೇಳಿಸ್ಕೊತಿದ್ರೋ ಅವ್ರು ಮಾತ್ರ ಏನು ವರ್ಕ್ ಕೊಟ್ಟಿದ್ದೀವೋ ಅದನ್ನು ಬರೆದು ಸೆಂಡ್ ಮಾಡ್ತಿದ್ದಾರೆ ಅವ್ರನ್ನ ಕ್ಲಾಸಲ್ಲಿ ಬಂದಾಗ ಹೇಳ್ತೀನಿ ಯಾರ್ಯಾರು ಬರೆದು ಕಳಿಸ್ತಿದ್ರು ಅವ್ರಿಗೂ ಏನು ಸನ್ಮಾನ ಅದು ಏನಿರುತ್ತೆ ಅದನ್ನು ಮಾಡಲೇ ಸನ್ಮಾನ ಅಂದರೆ ಸನ್ಮಾನ ಮಾಡ್ತಾರೆ ಅಂತಲ್ಲ ಅವರ ಹೆಸರನ್ನು ಹೇಳ್ತೀನಿ ಯಾರು ಬ ಅವ್ರಿಗೆ ಹೆಸರು ಹೇಳಿದ್ಮೇಲೆ ಇನ್ನೇನು ಮಿಕ್ಕಿದವ್ರು ಯಾರು ಮಾಡ್ತಿಲ್ಲ ಅಂತ ಕೆಲವರು ಮಾತ್ರ ಇದ್ದಾರೆ ಆ ಥರದಲ್ಲಿ ಹಾಗಾಗಕ್ಕೆ ಬಿಡೋಲ್ಲ ನೆಕ್ಸ್ಟ್ ಎಲ್ಲರೂ ಬರೀಬೇಕು ಬರೀಲೇಬೇಕು ಇದು ನಿಮ್ಮ ಏನು ವರ್ಕನ್ನು ನಾವು ಆನ್ಲೈನ್ ಕ್ಲಾಸ್ ಮಾಡಿದ್ದೀವಿ ಅದರಲ್ಲಿ ನೀವೇನು ಅದಕ್ಕೆ ಆನ್ಸರ್ನ ಮಾಡಿದ್ರೆ ಕ್ವಶನ್ ಅದನ್ನು ನಾವು ಸಪ್ರೇಟಾಗಿ ಅದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ ಹಂಗಿದ್ದಾಗ ನಿಮ್ಮದು ಏನು ವರ್ಕೇ ಇಲ್ಲ ಏನು ಬರ್ದು ಕಳಿಸೇ ಇಲ್ಲ ಅಂದಾಗ ನಿಮಗೇನು ಆ್ಯಕ್ಷನ್ ತಗೋಬೇಕು ಅದನ್ನು ತಗೋತಾರೆ ಕಾಲೇಜ್ ಕಡೆಯಿಂದ ಪಾಠನೇ ಕೇಳ್ತಿಲ್ಲ ಅಂದಾಗ ಏನಾಗುತ್ತೆ ಆನ್ಲೈನ್ ಕ್ಲಾಸ್ ನೀವು ಸೊ ಆಗಿರೋದೇ ವೇಸ್ಟ್ ವೇಸ್ಟ್ ಆಗುತ್ತೆ ಹಾಗಾಗೋದು ಬೇಡ ವೀಡಿಯೋ ಇದನ್ನು ನೋಡ್ತಾನೆ ಇರಬೇಕು ಅಂತೇಳಿ ಆನ್ ಮಾಡಿ ಆನ್ ಇಟ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಏನು ನಿಮ್ಮ ಕೆಲಸ ಇರುತ್ತೋ ಅದನ್ನ ಮಾಡ್ಕೊಂಡೆ ವೀಡಿಯೋ ಕೇಳಿಸ್ಕೊತಾ ಇರ್ಬೋದು ಆಡಿಯೋ ಕೇಳಿಸ್ಕೊತಾ ಇರ್ಬೋದು ಹಾಗಿದ್ದಾಗ ವರ್ಕ್ ಅಂತ ಹೇಳಿದಾಗ ಒಂಚು ನೋಡ್ಬಿಟ್ಟು ಅದನ್ನ ಏನಿದೆ ಅದನ್ನು ಬರಿಬೋದ್ತಾನೆ ಅದು ಮಾಡ್ತಿಲ್ಲ ಅಂದರೆ ಇನ್ನೇನು ಸ್ಟೂಡೆಂಟ್ಸ್ ಅಂತ ಏನಂತ ಅನ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದೇ ಕೆಲವು ಮಕ್ಕಳು ಇದು ನೋಡಿ ತಕ್ಷಣ ಒಂದು ಸ್ವಲ್ಪ ಟೈಮಲ್ಲೇ ಏನು ಮಾಡ್ತಾರೆ ಅದನ್ನು ಬರ್ ಸೆಂಡ್ ಮಾಡ್ತಾರೆ ಅಂಥ ಮಕ್ಳನ್ನ ಕಂಡ್ರೆ ಖುಷಿ ಆಗುತ್ತಾನೆ ಅವ್ರಿಗಂದ್ರೆ ಸಪ್ರೇಟ್ ಪ್ರೀತಿ ಇರುತ್ತೆ ಪ್ರೀತಿ ಇರ್ತಾರೆ ಎಲ್ಲ ಮಕ್ಳ ಮೇಲೂ ಪ್ರೀತಿ ಇರುತ್ತೆ ಆದರೆ ಅವರಲ್ಲಿ ಸ್ವಲ್ಪ ಕೇರ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ನಾವು ಹೇಳ್ದಂಗೆ ವರ್ಕ್ನ ಮಾಡ್ತಿರ್ತಾರೆ ಅಂದಾಗ ಅವರೇ ಬೇರೆ ಥರ ಆಗ್ಬಿಟ್ಟಿರ್ತಾರೆ ಆ ಥರನೇ ಎಲ್ಲರೂ ಆಗಬೇಕು ನೆಕ್ಸ್ಟ್ ಕ್ಲಾಸ್ ಇದನ್ನು ಯಾರ್ಯಾರು ಸೆಂಡ್ ಮಾಡ್ತೀರ ಲಿಸ್ಟ್ ಮಾಡಿ ಆಮೇಲೆ ಎಕ್ಸ್ಪ್ಲೇನ್ ಮಾಡತ್ತೀನಿ ಬರೀ ಅಟೆಂಡ್ ದ ಕ್ಲಾಸ್ ಅಂತ ಹಾಕೋದಲ್ಲ ಬರ್ದಾದ್ಮೇಲೆ ಡಯಾಗ್ರಾಮ್ನ ಬರೆದು ಸೆಂಡ್ ಮಾಡಾದ್ಮೇಲೆ ಅಟೆಂಡ್ ಇಡ್ದ ಕ್ಲಾಸ್ ಅಂತ ಹಾಕಿ ಥ್ಯಾಂಕ್ ಯು